ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಕೃಷಿ ಇಲಾಖೆ ಕಡೆಯಿಂದ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಬಹಳ ದೊಡ್ಡ ಅಪ್ಡೇಟ್, ಅಥವಾ ಕೃಷಿ ಇಲಾಖೆ ಕಡೆಯಿಂದ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಲು ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ತಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಕೃಷಿ ಇಲಾಖೆ ಕಡೆಯಿಂದ ಏನು ಬದಲಾವಣೆ ಬಂದಿದೆ, ಒಂದು ಕೃಷಿ ವಿಚಾರ ಅಪ್ಡೇಟ್ ಏನು ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಕೃಷಿ ಇಲಾಖೆ ಕಡೆಯಿಂದ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಅಪ್ಡೇಟ್ ಅಥವಾ ಬದಲಾವಣೆ ಬಂದಿದೆ. ಅದು ಏನಪ್ಪ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಕೇಂದ್ರ ಸರ್ಕಾರದ ರೈತರಿಗಾಗಿ ಮಾಡಿರುವಂಥ ಯೋಜನೆಯಾಗಿದ್ದು, ಈ ಯೋಜನೆ ಮೂಲಕ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಕೂಡ ಕೆ ಕಿಸಾನ್ ಅಂತೇಳಿ ಇದರಲ್ಲಿ ಕೂಡ ವರ್ಷಕ್ಕೆ 2 ಕಂತುಗಳ ಪ್ರಕಾರ 4,000 ರೂಪಾಯಿ, ಅಂದರೆ 6,000 ರೂಪಾಯಿ ಪ್ಲಸ್ 4,000 ರೂಪಾಯಿ 10,000 ರೂಪಾಯಿನ ರೈತರು ಈ ಒಂದು ಯೋಜನೆ ಮೂಲಕ ಪಡೀಬೋದು. ಹೀಗಾಗಿ ಈಗ ಕೃಷಿ ಇಲಾಖೆ ಏನು ಮಾಡ್ತಾ ಇತ್ತು, ಮೊದಲು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹೊಸ ರಿಜಿಸ್ಟ್ರೇಷನನ್ನು ಮಾಡಲಿಕ್ಕೆ ಹೋದಾಗ, ಅಂದರೆ ನ್ಯೂ ರಿಜಿಸ್ಟ್ರೇಷನನ್ನು ಮಾಡಲಿಕ್ಕೆ ಹೋದಾಗ, ರೈತರು ಇನ್ನೂ ಯಾರು ಅರ್ಜಿನ ಸಲ್ಲಿಸಿಲ್ಲ ಅಂತವರು ರಿಜಿಸ್ಟ್ರೇಷನ್ ಮಾಡೋಕೆ ಹೋದಾಗ ಅವರಿಗೆ ಒಂದು ಸಮಸ್ಯೆ ಏನು ಕಾಡ್ತಾ ಇತ್ತಪ್ಪ ಅಂತಂದರೆ, 1ನೇ ತಾರೀಕು 2ನೇ ತಿಂಗಳು 2019 ಹಿಂದಿನ ವರ್ಷದ್ದು ಮಾತ್ರ ಅವು ಒಂದು ರಿಜಿಸ್ಟ್ರೇಷನಲ್ಲಿ ಕನ್ಸಿಡರ್ ಮಾಡ್ತಾಯಿದ್ರು. ಆದರೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಅಡ್ವರ್ಟೈಸ್ಮೆಂಟನ್ನು ಒಂದು ಕೃಷಿ ಇಲಾಖೆಯಿಂದವರೇ ಈ ಒಂದು ಅಡ್ವರ್ಟೈಸ್ಮೆಂಟ್ ಓಡಿಸಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ರೈತ ಬಾಂಧವರಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಹೊಸ ನೋಂದಣಿ ಬಗ್ಗೆ ಅಥವಾ eKYC ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದು, ಇಲ್ಲಿ ಕೃಷಿ ವಿಚಾರ ಏನಪ್ಪ ಅಂತಂದರೆ, ಆವಾಗಲೇ ಹೇಳಿರುವ ಹಾಗೆ 1ನೇ ತಾರೀಕು 2ನೇ ತಿಂಗಳು 2019 ನಂತರ ಮತ್ತು 19 ಕೆಳಗೆ ಇರುವಂಥ ಏನು ಏನು ರೈತರು ಇರ್ತಾರೆ, ಅಂದರೆ ರಿಜಿಸ್ಟ್ರೇಷನ್ ಅವರ ಮಾಲೀಕತ್ವ ಏನು ಬಂದಿರುತ್ತೆ ಅಂತ ರೈತರ ಬಗ್ಗೆ ಇದು ಅಪ್ಡೇಟ್ ಆಗಿದ್ದು. ಇಲ್ಲಿ ಮೊದಲು 2019 ಹಿಂದಿನ ವರ್ಷದ ರೈತರ ಮಾಲೀಕತ್ವರಿಗೆ ಮಾತ್ರ ಅಪ್ಲಿಕೇಶನ್ ಅಪ್ರೂವಲ್ ಆಗ್ತಾ ಇತ್ತು. ಆದರೆ ಈಗ ಕೃಷಿ ಇಲಾಖೆ ಕಡೆಯಿಂದನೇ ಈ ಒಂದು ಹೊಸ ಅಪ್ಡೇಟ್ ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ದಿನಾಂಕ ಹೊಸ ರೈತರ ನೋಂದಣಿ ಅಂತಿದೆ, ದಿನಾಂಕ 1/2/2019 ನಂತರ, ಅಂದರೆ ಇಲ್ಲಿ ತನಕ ನಂತರ ಪೌತಿ ಕಾರಣದಿಂದ ಭೂ ಹಿಡುವಳಿ ಮಾಲೀಕತ್ವ ಪಡೆದು ರೈತರು PM ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಲು ಅರ್ಹರಿರುತ್ತಾರೆ. ಅಂದರೆ 2019 ನಂತರವೂ ಕೂಡ ಯಾರು ಮಾಲೀಕತ್ವವನ್ನು ಪಡೆದಿರ್ತಾರೆ ಪೌತಿ ಒಂದು ಕಾರಣದಿಂದ, ಅಂಥವರು ಈ ಒಂದು PM ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ನೋಂದಣಿ ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ವರ್ಷಕ್ಕೆ 10,000 ರೂಪಾಯಿನ ಪಡಿಬೋದಾಗಿದೆ. ಸೊ ನೀವೇನಾದರೂ ಜಂಟಿ ಖಾತೆದಾರರು ಆಗಿದ್ದರೆ, ಫ್ರೂಟ್ಸ್ ಅಂತ ಒಂದು ಇದು ಬರುತ್ತೆ ವೆಬ್ಸೈಟು, ಆ ವೆಬ್ಸೈಟಲ್ಲಿ ಹೋಗಿ ನೀವು ಈಕ್ವಲ್ ಶೇರ್ ಡಿಸ್ಟ್ರಿಬ್ಯೂಷನನ್ನು ನೀವು ಮಾಡಬೇಕಾಗತ್ತೆ. ಈಗ 2 ಎಕರೆ ತಪ್ಪ, ಅದರಲ್ಲಿ 2 ಜನ ಇದ್ದರೆ ಅವರಿಗೊಂದು ಎಕರೆ ಇವರಿಗೊಂದು ಎಕರೆ ಅಂತ ಈಕ್ವಲ್ ಶೇರನ್ನು ನೀವು ಡಿಸ್ಟ್ರಿಬ್ಯೂಟನ್ ಮಾಡಿಕೊಂಡು ಆಮೇಲೆ PM ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಲು ಅರ್ಹರಿರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಕೇವಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲ, ಇಲ್ಲಿ ನೋಡ್ತಿರ್ಬೋದು ಕೃಷಿ ಇಲಾಖೆಯಿಂದ ಕೂಡ ಇದು ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಶನ್ ಬಂದಿದ್ದು. ಕೃಷಿ ಇಲಾಖೆಯ ರೈತ ಮಿತ್ರ ಅನ್ನೋ ಆಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಮತ್ತಷ್ಟು ಓದಿ ಅನ್ನೋ ಆಪ್ಷನ್ ಸಿಗುತ್ತೆ. ಓದಿ ಆಪ್ಷನ್ ಆದಮೇಲೆ ಇಲ್ಲಿ PM ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಣಿ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ನಿಮಗೆ ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ನಮಗೆ ಒಂದು ಪೇಜನ್ನು ಓಪನ್ ಆಗುತ್ತೆ, ಒಂದು ಶೀಟನ್ನು ಓಪನ್ ಆಗುತ್ತೆ. ಸೊ ಅದನ್ನು ನಾವು ಓಪನ್ ಮಾಡೋಣ. ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಆಫಿಷಿಯಲ್ಲಿ ಆರ್ಡರ್ ಅಂತಲೇ ಹೇಳ್ಬೋದು. PM ಕಿಸಾನ್ ಯೋಜನೆ ನೋಂದಣಿ ಅಥವಾ ಸ್ಕೀಮ್ ರಿಜಿಸ್ಟ್ರೇಷನ್, ರೈತರು ಫ್ರೂಟ್ಸ್, ಅಂದರೆ ಫ್ರೂಟ್ಸ್ ಅನ್ನೋದು ಒಂದು ID ಬರುತ್ತೆ, ಫ್ರೂಟ್ಸ್ ಪೋರ್ಟಲ್ನಲ್ಲಿ FID ನೋಂದಣಿ ಮಾಡಿಸುವುದು, FID ನೋಂದಣಿ ನಂತರ ಮಾಹಿತಿಯು ಫ್ರೂಟ್ಸ್ PMK ಪೋರ್ಟ್ನಲ್ಲಿ ರವಾನಿಸಲ್ಪಡುತ್ತದೆ, ನಂತರ FID ಸೃಜನೆಯ ನಂತರ ಹತ್ತಿರದ ಕೃಷಿ ಇಲಾಖೆ ಕಚೇರಿಗೆ ಸಂಪರ್ಕಿಸಿ ಅವಶ್ಯಕ ಇರುವಂಥ ದಾಖಲಾತಿಗಳನ್ನು ನೀಡಿ PM ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಲು ಕೋರಿದೆ. ಅದೇ ರೀತಿಯಾಗಿ ಕೆಳಗಡೆ 1ನೇ ತಾರೀಕು 2ನೇ ತಿಂಗಳು 2019 ನಂತರ ಪೌತಿ ಕಾರಣದಿಂದ ಭೂ ಹಿಡುವಳಿ ಮಾಲೀಕತ್ವ ಪಡೆದು PM ಕಿಸಾನ್ ಯೋಜನೆಯ ನೋಂದಣಿ ಮಾಡಿಕೊಳ್ಳಲು ಅರ್ಹರಿರುತ್ತಾರೆ. ಸೊ ಈ ಥರ ಕೃಷಿ ಇಲಾಖೆ ಕಡೆಯಿಂದ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಇದು ಒಂದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಮೊದಲು ಬಹಳ ರೈತರು 2019 ನಂತರದ ಖಾತೆಗಳಿಗೆ ರಿಜಿಸ್ಟ್ರೇಷನ್ ಆಗಿ ಅಪ್ರೂವಲ್ ಆಗಲು ಭಾಳ ಕಷ್ಟ ಆಗ್ತಾಯಿತ್ತು. ಇನ್ನು ಮುಂದೆ ನೀವು ಈಸಿಯಾಗಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ರಿಜಿಸ್ಟ್ರೇಷನನ್ನು ಪಡಿಬೋದು. PM ಕಿಸಾನ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಭಾಳಷ್ಟು ವಿಡಿಯೋ ಮಾಡಿದ್ದೀವಿ. ಸೊ ಆ ವಿಡಿಯೋಗಳನ್ನು ನೋಡಿ ನೀವು PM ಕಿಸಾನ್ ಸನ್ಮಾನ್ ನಿಧಿಯ ರಿಜಿಸ್ಟ್ರೇಷನ್ ಆಗ್ಬೋದು, ಅಥವಾ ನಿಮ್ಮ ಹತ್ತಿರದ CSE ಸೆಂಟರ್ ಅಥವಾ ಗ್ರಾಮೋನ್ ಕೇಂದ್ರಗಳಾಗಿರ್ಬೋದು, ಅಥವಾ ಸೇವಾ ಸಿಂಧು ಕೇಂದ್ರ ಅಂತ ಇರ್ತದೆ, ಸೇವಾ ಸಿಂಧು ನಾಗರಿಕ ಕೇಂದ್ರ ಅಂತ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಅಂತ ಇರ್ತವೆ, ಅಲ್ಲಿ ಹೋಗಿ ಕೂಡ ನೀವು ಒಂದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದರ ಒಂದು ಉಪಯೋಗನ ಪಡಿಬೋದು ಫ್ರೆಂಡ್ಸ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೊಸ ಅಪ್ಡೇಟ್ ಇತ್ತು PM ಕಿಸಾನ್ ಬಗ್ಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಕಡೆಯಿಂದ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.